ಮೂಲತಃ ನಾನು ಬಡ ರೈತ ಕುಟುಂಬದಿಂದ ಬಂದವನು ನಾವು ಬಡವರಾಗಿದ್ದರೂ ಕೂಡ ರೈತ ಕುಟುಂಬದಿಂದ ಬಂದಿದ್ದರೂ ಕೂಡ ಸೊ ಹಾಗೆ ಮತ್ತೆ ಇನ್ನೊಂದು ನಮಗೆ ಮೇನು ಈ ಓದಕ್ಕೆ ಬಂದುಬಿಟ್ಟು ಅಂದರೆ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಬರೋಕ್ಕೆ ಕಾರಣ ಮೂಲತಃ ಅಂತಂದರೆ ಡಿಗ್ರಿಯಲ್ಲಿ ಒಬ್ಬರು ಹೇಳಿದ್ರು ಗೈಡೆನ್ಸ್ ಕೊಟ್ಟರು ಹಿಂಗಾಗಂತ ಅದೇ ನಮಗೆ ಟರ್ನಿಂಗ್ ಪಾಯಿಂಟ್ ಮೇನು ಓ ಕಾಂಪಿಟೇಟಿವ್ ಹಿಂಗೈತೆ ಓದ್ಬೋದು ಅಂತೇಳಿ ಅಲ್ಲಿಂದ ಮುಂದೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿದ್ದು ಅಪ್ ಟು ಇಲ್ಲಿ ತನಕ ಹಂಗೆ ಕಂಟಿನ್ಯೂ ಆಗಿ ವೀಲ್ ಬಂತು ನನಗೂ ಡಿಗ್ರಿ ಮುಗಿತ್ತು ಡಿಗ್ರಿ ಮುಗಿದು ಒಂದು ವೀಕ್ ಆದಮೇಲೆ ಅಲ್ಲಿ ಇದ್ಮೇಲೆ ಗೊತ್ತಾಯಿತು ಏನು ಮಾಡಬೇಕು ಅಂತ ಮುಂದೆ ಆಪ್ಷನ್ ಬಂದಾಗ ಸ್ವಲ್ಪ ಸೀನಿಯರ್ ಇದ್ಮೇಲೆ ಅವ್ರು ಗೈಡೆನ್ಸ್ ಕೊಟ್ಟರು ಹಿಂಗೋಗೋ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ ಒಂದು ಧಾರವಾಡಲ್ಲಿ ಪ್ಲೇಸ್ಮೆಂಟು ನೇಚರ್ ಎಲ್ಲ ಚೆನ್ನಾಗಿದೆ ಓದು ಅಲ್ಲಿ ಏನೋ ಒಂದು ಅಚೀವ್ ಆಗ್ತೈತೆ ಮತ್ತು ಇನ್ನೂ ನೀನು ಅಲ್ಲಿ ಗ್ಯಾಪ್ ಆಯ್ತು ಅಂದ್ರೆ ಬರೋಕೋಗ್ಬೇಡಂದ್ರು ಸೊ ಅಲ್ಲಿಂದ ಅವ್ರು ಹೇಳಿದೊಂದು ಇದ್ರ ಮಾರ್ಗದರ್ಶನದ ಮೇಲೆ ನಾನು ಬಂದೆ ಅದಾದಮೇಲೆ ಎಲ್ಲರಿಗೂ ಆರ್ಥಿಕವಾಗಿ ತೊಂದರೆ ಇದ್ದೇ ಇರ್ತೀವಿ ಸೊ ಹಾಗಾಗಿ ಏನಾಯ್ತಂದರೆ ಗೌರ್ಮೆಂಟ್ ಕೊಡ್ತಕ್ಕಂಥ ಸೋಷಿಯಲ್ ವೆಲ್ಫೇರಿಗಾಗಿರ್ಬೋದು ಎಲ್ಲ ಕಮ್ಯುನಿಟಿಗೆ ಕೊಡ್ತಾರೆ ಬರೀ ಸೋಷಿಯಲ್ ವೆಲ್ಫೇರ್ ಅಂತಲ್ಲ ಎಲ್ಲ ಕೊಡ್ತಾರಲ್ಲಿ ನಾನು ಅದರಲ್ಲಿ ಸ್ಕೋರ್ ಚೆನ್ನಾಗಾಯಿತು ಸೊ ಅವಾಗ ಏನು ಮಾಡಿದೆ ನಾನು ತೊಗೋಬೇಕಲ್ಲ ಇನ್ಸ್ಟಿಟ್ಯೂಟ್ ಚೆನ್ನಾಗಿರೋದು ಸೊ ಅವಾಗ ನಾನು ಕೇಳಿದೆ ಗೈಡೆನ್ಸ್ ಯಾರ್ದು ಹೆಂಗಂತ ಅವಾಗ ಏನು ಹೇಳಿದ್ರು ಕ್ಲಾಸಿಗೆ ತೊಗೋ ಚೆನ್ನಾಗಿರುತ್ತೆ ಹಂಗೆ ಅಂತ ಹೇಳಿದ್ರು ಎಲ್ಲ ಅನುಕೂಲಿದೆ ಪಿ ಸಿ ಲೆವೆಲ್ ಎಲಿಜಿಬಲ್ ಅದೇನಿ ನೆಕ್ಸ್ಟ್ ಇನ್ನೊಂದು ಪೋಸ್ಟ್ಗೆ ಹೋಗೋಣ ಎಂಬ ಒಂದು ದೊಡ್ಡ ಪೋಸ್ಟ್ಗೆ ಆಯಿತು ಡಿಗ್ರಿ ಮೇಲೆ ಹೋಗೋಣ ಯಾವುದಾದ್ರೂ ಅಂತ ಇದಕ್ಕಾಗಿ ಪಿ ಸಿದು ಅಲ್ಲಿ ಡಿ ಆರ್ ಆಗಲಿಲ್ಲಾರ್ದು ನೆಕ್ಸ್ಟ್ ಡಿ ಆರು ಆಗ ಕುಂತು ಬೆಂಗಳೂರು ಚೆನ್ನಾಗಾಗಿತ್ತು ಸ್ಕೋರ್ ಸೊ ನಾನು ಅಲ್ಲಿ ಹೋಗಲಿಲ್ಲ ನೆಕ್ಸ್ಟು ಇನ್ನೊಂದು ಬರದೆ ಸಿವಿಲ್ ಪಿ ಸಿದು ಅದನ್ನು ಆಗ್ತಾಯಿತ್ತು ಬಟ್ ಅದನ್ನು ಹೋಗಲಿಲ್ಲ